ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬರ್ತಾರ ಅನಿತಾ ಕುಮಾರಸ್ವಾಮಿ ಸುಧಾಕರ್ ಹೇಳಿಕೆ ಚಿಲ್ಲರೆ ರಾಜಕೀಯ ಎಂದಿದ್ದೇಕೆ ಎಚ್ ಡಿಕೆ ಹೇಗಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿದ್ದ ಜಿದ್ದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಅನಿತಾ ಕುಮಾರಸ್ವಾಮಿ ಅವರು ಈಗಾಗಲೇ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ನಿಖಿಲ್ ಕುಮಾರಸ್ವಾಮಿ ರಾಮನಗರದ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಬಹಿರಂಗವಾಗಿ ಅನೌನ್ಸ್ ಆಗಿತ್ತು ಜೊತೆಗೆ ಜೆ ಡಿ ಎಸ್ನ ಮೊದಲ ಪಟ್ಟಿಯಲ್ಲೂ ಕೂಡ ರಾಮನಗರದ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಇರ್ತಾರೆ ಅನ್ನೋದನ್ನು ಅನೌನ್ಸ್ ಆಯಿತು ಲಿಸ್ಟ್ ಕೂಡ ಬಿಡುಗಡೆ ಆಯಿತು ಹಾಗಿದ್ರೆ ಅನಿತಾ ಕುಮಾರಸ್ವಾಮಿ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ವಾ ಮಾಡಲ್ಲ ಅಂತ ಹೇಳಿದರು ಆದರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಎಸ್ ಏನಪ್ಪ ಹೇಳಿದ್ದಾರೆ ಅಂದರೆ ಅವರು ಅನಿತಾ ಕುಮಾರಸ್ವಾಮಿ ಅವರು ಬಾಗೇಪಲ್ಲಿ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಡಾಕ್ಟರ್ ಸುಧಾಕರ್ ಕೊಟ್ಟಿದ್ದೇ ತಡ ಹೊಸ ರೀತಿಯ ಸಂಚಲನಕ್ಕೆ ಸಾಕ್ಷಿ ಆಯಿತು ಒಂದು ಕಡೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಭವಾನಿ ರೇವಣ್ಣ ಅವರು ಪಟ್ಟಿ ಅಲ್ಲೂ ಕೂಡ ಕುಟುಂಬದ ಕದನಕ್ಕೆ ಸಾಕ್ಷಿ ಆಗ್ತಾ ಇದ್ರೆ ಕಾರಣ ಆಗಿದ್ರೆ ಈಗ ಮತ್ತೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ತಾರಂತೆ ಬಾಗೇಪಲ್ಲಿಯಿಂದ ಅನ್ನೋ ಒಂದು ಸುಧಾಕರ್ ಹೇಳಿಕೆ ಜೆ ಡಿ ಎಸ್ನಲ್ಲಿ ಒಂದು ರೀತಿ ಹಲ್ಚಲ್ ಸೃಷ್ಟಿ ಮಾಡಿಬಿಡ್ತು ಈಗಾಗಲೇ ನಾಗರಾಜ್ಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ ಬಾಗೇಪಲ್ಲಿಯ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ನಾಗರಾಜ್ ಟಿಕೆಟ್ ಅನೌನ್ಸ್ ಆಗಿದೆ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸೊ ಈ ರೀತಿಯಾದ ಹೇಳಿಕೆ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಅನ್ನೋ ಒಂದು ತಿಳಿದ ತಕ್ಷಣ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಡಾಕ್ಟರ್ ಕೆ ಸುಧಾಕರ್ ಚಿಲ್ಲರೆ ರಾಜಕೀಯನ ಚಿಲ್ಲರೆ ರಾಜಕಾರಣವನ್ನು ಬಿಡಬೇಕು ಚಿಲ್ಲರೆ ರಾಜಕೀಯ ಹೇಳಿಕೆಗಳಿದು ಯಾವುದೇ ಕಾರಣಕ್ಕೂ ಅನಿತಾ ಅವರು ಸ್ಪರ್ಧೆ ಮಾಡಲ್ಲ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟರು ಆದರೂ ಕೂಡ ಒಂದು ರೀತಿ ಆಗಿದೆ ಈಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆಗಳು ಹಿಂದೆ ನಾವು ಗಮನಿಸಿದಾಗ ಕೆಲವೊಂದಿಷ್ಟು ನಿರ್ಧಾರಗಳು ಬದಲಾಗಿದ್ದಾವೆ ಜೆ ಡಿ ಎಸ್ನಲ್ಲಿ ಅನ್ನೋ ಒಂದು ಮಾತು ಕೂಡ ಇದೇ ಚರ್ಚೆ ಕೂಡ ಆಗಿತ್ತು ಅನಿತಾ ಕುಮಾರಸ್ವಾಮಿ ಅವರು ಮಧುಗಿರಿಯಿಂದ ನಿಂತು ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆಗಿದ್ದರು ಅದಾದ ನಂತರ ಚಂಡಪಟ್ಟಣಕ್ಕೆ ಬಂದು ಸೋತಿದ್ರು ಮತ್ತು ರಾಮನಗರಕ್ಕೆ ಹೋಗಿ ಬೈ ಗೆದ್ದರು ಹೀಗೆ ಸಾಕಷ್ಟು ಕ್ಷೇತ್ರಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಹೀಗಾಗಿ ಮತ್ತೆ ಬಾಗೇಪಲ್ಲಿಗೆ ಬಂದರೂ ಕೂಡ ಏನು ಅಚ್ಚರಿ ಏನಿಲ್ಲ ಬಾಗೇಪಲ್ಲಿ ಆಂಧ್ರ ಬಾರ್ಡರ್ಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಯಾವುದಪ್ಪ ಅಂದರೆ ಅದು ಬಾಗೇಪಲ್ಲಿ ಆದರೆ ಇತಿಹಾಸವನ್ನು ನೋಡಿದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಒಮ್ಮೆ ಕೂಡ ಗೆದ್ದಿಲ್ಲ ಬಿ ಜೆ ಪಿ ಕಡೆ ಒಮ್ಮೆ ಕೂಡ ಗೆದ್ದಿಲ್ಲ ಅಲ್ಲಿ ಸಿ ಪಿ ಐ ಎಮ್ ಜೊತೆಗೆ ಕಾಂಗ್ರೆಸ್ನ ಬದ್ಧ ವೈರತ್ವ ಮತ್ತು ಪೈಪೋಟಿ ನಡೀತಾ ಇತ್ತು ಜೊತೆಗೆ ಪಕ್ಷೇತರರು ಒಂದು ಎರಡು ಬಾರಿ ಪಕ್ಷೇತರು ಕೂಡ ಗೆದ್ದಿದ್ರು ಅದಾದ ನಂತರ ಪಕ್ಷೇತರವಾಗಿದ್ದಂಥ ಸಂಪಂಗಿ ಮತ್ತು ಸುಬ್ಬಾರೆಡ್ಡಿ ಇಬ್ಬರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಾರೆ ಈಗ ಹಾಗಾಗಿ ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಪಕ್ಷೇತರು ಜೊತೆಗೆ ಸಿ ಪಿ ಎಮ್ ಈ ರೀತಿಯ ಒಂದು ಜಿದ್ದಾಜಿದ್ದಿ ಕಣ ಇದೆ ಈ ಒಂದು ಕ್ಷೇತ್ರಕ್ಕೆ ಅನಿತಾ ಕುಮಾರಸ್ವಾಮಿ ಬರ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಪ್ರಯತ್ನವನ್ನು ಸುಧಾಕರ್ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಕೊನೆಗೂ ಕೂಡ ಅನಿತಾ ಅವರು ಬಾಗೇಪಲ್ಲಿಯಿಂದ ಸ್ಪರ್ಧೆ ಮಾಡಲ್ಲ ನಾಗರಾಜ್ ಅವರಿಗೆ ನಾಗರಾಜ್ ಅವರೇ ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಟೆನ್ಷನ್ನು ಚೇಂಜ್ ಆಗಿಬಿಟ್ರೆ ಅನಿತಾ ಕುಮಾರಸ್ವಾಮಿ ಬಂದರೆ ಏನಾಗುತ್ತಪ್ಪ ಅಂತ ಬಿ ಜೆ ಪಿಯಿಂದ ಕೊನಪ್ಪ ಮುನ್ರಾಜಿನೋ ಅನ್ನೋ ಚರ್ಚೆ ಆಗ್ತಿದೆ ಕೊನಪ್ಪ ಟಿಕೆಟ್ ಫೈನಲ್ ಆಗ್ಬೋದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ನಿಂದ ಸುಬ್ಬಾರೆಡ್ಡಿನೋ ಸಂಪಂಗಿನ ಬೇರೆ ಯಾರಿಗಾದ್ರು ಕೊಡಬೇಕಾ ಸುಬ್ಬಾರೆಡ್ಡಿ ರೆಡ್ಡಿ ವಿರುದ್ಧ ಕೆಲವೊಂದಿಷ್ಟು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ ಪಿ ಎಮ್ನಿಂದ ಈಗಾಗಲೇ ಅನಿಲ್ ಡಾಕ್ಟರ್ ಅನಿಲ್ ಅಭ್ಯರ್ಥಿ ಆಗ್ತಿದ್ದಾರೆ ಪಕ್ಷೇತರವಾಗಿ ಮಿಥಿನ್ ರೆಡ್ಡಿ ಈಗಾಗಲೇ ಸಾಕಷ್ಟು ಮಿಂಚಿನ ಸಂಚಾರವನ್ನು ಅರಿಸ್ತಾ ಇದ್ದಾರೆ ಹಿಂದೆ ಏನು ಸಿ ಪಿ ಎಮ್ ಇದ್ದಂಥ ಕೆಲವೊಂದಿಷ್ಟು ನಾಯಕರು ಮಿಥುನ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಮಿಥುನ್ ರೆಡ್ಡಿ ಕೂಡ ಯಾವುದೇ ಪಕ್ಷಗಳ ಅಭ್ಯರ್ಥಿಗಳಿಗೆ ಕಡಿಮೆ ಇಲ್ಲದಂತೆ ಅವರು ಕೂಡ ಸಂಘಟನೆಯಲ್ಲಿ ಮುಂದಾಗ್ತಾ ಇದ್ದಾರೆ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಮಿಥುನ್ ರೆಡ್ಡಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಡುವೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರು ತೇಲಿಬಿಟ್ಟಿರೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಬಟ್ ಇನ್ನು ಟೈಮ್ ಇದೆ ಏನು ಬೇಕಾದರೂ ಆಗಬಹುದು ಅನ್ನೋ ಲೆಕ್ಕಾಚಾರವೂ ಇದೆ ನಿಮ್ಮ ಪ್ರಕಾರ ಅನಿತಾ ಅವರು ಸ್ಪರ್ಧೆ ಮಾಡಬೇಕಾ ಬೇಡವಾ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು